ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರೋ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಇವತ್ತು ಒಂದು ಡಿಫ್ರೆಂಟ್ ವೀಡಿಯೋ ತೊಗೊಂಬಂದಿನಿ. ಏನಪ್ಪಾ ಅಂದರೆ ಫುಡ್ ರಿವ್ಯೂ ವೀಡಿಯೋ. ಸೊ ಇದು ಬಂದುಬಿಟ್ಟು ಕುಂದಾಪುರದಲ್ಲಿ ಫೇಮಸ್ ಆಗಿರುವ ಎಮ್ ಕೆಫೆ ಅಂತ. ಸೊ ಇಲ್ಲಿನ ಫುಡ್ ರಿವ್ಯೂ ಹೇಗಿದೆ ಆ್ಯಂಡ್ ಟೇಸ್ಟ್ ಎಲ್ಲ ಹೇಗಿದೆ ಆ್ಯಂಡ್ ಓವರಾಲ್ ಕೆಫೆ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಹೇಗಾಯಿತು ಏನು ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಶೇರ್ ಮಾಡಿ. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ, ಹಾಗೆ ಇಲ್ಲಿನ ಮ್ಯಾನೇಜರ್ ಹತ್ರ ಮಾತಾಡಿಸುವ, ಬನ್ನಿ. ತೊಗೊಂಡಿತ್ತು ಪನ್ನೀರ್ ಚಿಲ್ಲಿ ಡ್ರೈ. ಸೊ ಇದು ಹೆಂಗಿತ್ತು ಅಂತ ಟೇಸ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಟೇಸ್ಟ್ ಒಳ್ಳೆ ಇದೆ ಆ್ಯಂಡ್ ಖಾರ ಕೂಡ ಇಲ್ಲ. ಆ್ಯಂಡ್ ಇದರಲ್ಲಿ ಚಿಲ್ಲಿ ಹಾಕಿದ್ದಾರೆ, ಸಣ್ಣ ಸಣ್ಣ ಪೀಸ್ ಚಿಲ್ಲಿ ಆ್ಯಂಡ್ ಗಾರ್ಲಿಕ್ ಮತ್ತು ಕ್ಯಾಪ್ಸಿಕಮ್ ಕೂಡ ಇದೆ. ಸೊ ಮಕ್ಕಳು ಕೂಡ ತಿನ್ಬೋದು, ಅಷ್ಟೇನು ಖಾರನೂ ಇಲ್ಲ. ಬೇಕಾದ ಖಾರ ಮಾಡಿಸ್ಲಕ್ಕೆ ನೀವು, ಮತ್ತು ಆನಿಯನ್ ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿದ್ದಾರೆ. ಟೇಸ್ಟ್ ವೈಸ್ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನೀವು ಬೇಕಾದರೆ ಬಂದು ಟೇಸ್ಟ್ ಮಾಡಿ ನೋಡಿ. ಆ್ಯಂಡ್ ಪ್ರೈಸ್ ಕೂಡ ಹಾಗೆ ಜಾಸ್ತಿ ಏನಿಲ್ಲ, ಪ್ರೈಸ್ ನಾರ್ಮಲಾಗಿ ಎಲ್ಲರೂ ತೊಗೊಂಡು ತಿನ್ಬೋದು. ಈಗ ನಾನು ತೊಗೊಂಡಿದ್ದು ಗೋಬಿ ಮಂಚೂರಿ ಡ್ರೈ. ನಾನೀಗ ಟೇಸ್ಟ್ ಮಾಡಿ ನಿಮಗೆ ಹೇಗಿತ್ತಂತ ಹೇಳ್ತೆ. ಟೇಸ್ಟ್ ಒಳ್ಳೆ ಉಂಟು, ಸೂಪರ್ ಉಂಟು, ನೋಡಲಿಕ್ಕೂ ತುಂಬ ಚಂದ ಉಂಟು. ಬೇಕಾದರೆ ನೋಡಿ. ಇದರಲ್ಲಿ ಟೇಸ್ಟ್ ಮಾಡಿದವಾಗ ನನಗೆ ಫಸ್ಟ್ ನೆನಪು ಬಂದಿದ್ದು, ಲೈಕ್ ಫಸ್ಟ್ ಟೇಸ್ಟ್ ಬಂದಿದ್ದು ಗಾರ್ಲಿಕ್, ತುಂಬ ಪೀಸಸ್ ಆಫ್ ಗಾರ್ಲಿಕ್ ಹಾಕಿದ್ರೆ. ಮತ್ತು ಆನಿಯನ್ನು ಅಷ್ಟೇ ಪ್ರಾಪರಾಗಿ ಮೀಡಿಯಮ್ ಪೀಸಾಗಿ ಕಟ್ ಮಾಡಿ ಹಾಕಿದರು. ಮತ್ತು ಕ್ಯಾಪ್ಸಿಕಮು ಅಷ್ಟೇ ಹಾಗೆ ಲೈಕ್ ನಾರ್ಮಲಾಗಿ ಕಟ್ ಮಾಡಿ ಹಾಕಿದ್ದಾರೆ. ಅದು ತಿನ್ಬೋದು ಯಾರು ಬೇಕಾದರೆ. ತುಂಬ ಸ್ಪೈಸಿನೂ ಇಲ್ಲ, ತುಂಬ ಸ್ವೀಟು ಇಲ್ಲ, ನಾರ್ಮಲಾಗಿ ಇತ್ತು. ಯಾರು ಬೇಕಾದರೂ ತಿನ್ಬೋದು, ಲೈಕ್ ಮಕ್ಕಳಿಗೂ ಕೊಡ್ಬೋದು. ಮತ್ತು ಗೋಬಿ ಸಹ ಅಷ್ಟೇ ನಾರ್ಮಲಾಗಿ ಕಟ್ ಮಾಡಿದ್ದಾರೆ, ಮೀಡಿಯಮ್ ಪೀಸಲ್ಲೇ ಕಟ್ ಮಾಡಿದ್ದಾರೆ. ಇದು ತುಂಬ ಲೈಕ್ ವ್ಯಾಲ್ಯೂ ಫಾರ್ ಮನಿ, ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿ ಉಂಟು. ನೀವು ಒಂದ್ಸಲ ಬಂದು ಟ್ರೈ ಮಾಡಿ ನೋಡಿ, ನಿಮಗೂ ಸಹ ನಿಜವಾಗಿ ಇಷ್ಟ ಆಗುತ್ತೆ. ಮತ್ತು ವರ್ತ್, ನನಗೆ ಅನಿಸೋ ಪ್ರಕಾರ ಇದು ನನಗೆ ತುಂಬ ವರ್ತ್ ಅಂತ ಅನಿಸ್ತಾ ಇದೆ. ಇದು ಚಿಲ್ಡ್ರನ್ಸ್ ರೇನ್ಬೋ ಅಂತ, ಮಹಾಲಕ್ಷ್ಮಿ ಸ್ಪೆಷಲ್. ಇದರಲ್ಲಿ ತುಂಬ ವೆರೈಟಿ ಆಫ್ ಸ್ಕೂಪ್ಸ್ ಆಫ್ ಐಸ್ ಕ್ರೀಮ್ ಇದೆ. ಮತ್ತು ನೀವು ನೋಡ್ಬೋದು ಸ್ಟಿಕ್ ಆಫ್ ವೇಫರ್, ಮತ್ತು ಜೆಮ್ಸ್ ಕಲರ್ ಆಫ್, ತುಂಬ ಕಲರ್ ಜೆಮ್ಸ್ ಇದೆ. ಮತ್ತು ತುಂಬ ಸ್ಕೂಪ್ ನೋಡ್ಬೋದು ನೀವು, ಪಿಸ್ತಾ, ವೆನಿಲ್ಲಾ, ಚಾಕ್ಲೇಟ್, ಬನಾನಾ, ಎಲ್ಲ ನೀವು ಎಂತ ಹೇಳ್ತೀರಿ ಅದು ಹಾಕ್ತಾರೆ ಅವರು. ಒಳ್ಳೆ ಉಂಟು, ನೀವು ಬಂದು ಟೇಸ್ಟ್ ಮಾಡಿ ನೋಡಿ, ನಿಮಗೆ ಎಲ್ಲ ಇಷ್ಟ ಆಗುತ್ತೆ. ಮತ್ತು ಸ್ಪೆಷಲಿ ಫಾರ್ ಚಿಲ್ಡ್ರನ್ಸ್ ಎಲ್ಲ ಇಷ್ಟ ಆಗುತ್ತೆ, ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ. ಒಳ್ಳೆ ಉಂಟು. ನನ್ನ ಫ್ರೆಂಡ್ ಆಲ್ರೆಡಿ ರಿವ್ಯೂ ಕೊಟ್ಟಿದ್ದಾಳೆ ಇದ್ರ ಬಗ್ಗೆ. ಆ್ಯಂಡ್ ಅವ್ಳು ಹೇಳ್ದಂಗೆ ಸ್ಪೆಷಲಿ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ, ನೋಡೋಕೆ ಅಟ್ರ್ಯಾಕ್ಟಿವ್ ಆಗಿದೆ. ಆ್ಯಂಡ್ ಜರ್ಮ್ಸ್ ಕೂಡ ಇದೆ, ಅವರಿಗೂ ತಿನ್ಲಿಕ್ಕೆ ತುಂಬ ಖುಷಿಯಾಗುತ್ತೆ. ಮೇಯ್ನಾಗಿ ಬೇಸಿಗೆ ಕಾಲಕ್ಕೆ ಬಂದು ತಿನ್ನೋಕೆ ಒಳ್ಳೆ ಆಗುತ್ತೆ ತುಂಬಾ. ಅದು ಕೂಡ ಕುಂದಾಪುರ ಸೈಡ್ ಸೆಕೆನೆ ತುಂಬಾ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಇದೆಲ್ಲ ಬಂದು ತಿನ್ನೋಕ್ಕೆ ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ಬಂದು ಟ್ರೈ ಮಾಡ್ಬೋದು. ಮತ್ತು ಕೆಲವರಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ ಇರುತ್ತೆ, ಐಸ್ ಕ್ರೀಮ್ ಲವರ್ಸ್ ತುಂಬ ಜನ ಇರ್ತಾರೆ. ಸೊ ಅವರು ಕೂಡ ಬಂದು ಟೇಸ್ಟ್ ಮಾಡಿ ಒಂದ್ಸಲ, ಟೇಸ್ಟ್ ಮಾಡಿ ಹೇಗಿದ್ದಂತಲೂ ಹೇಳಿ. ಆ್ಯಂಡ್ ಬನ್ನಿ ಈಗ ಇಲ್ಲಿನ ಮ್ಯಾನೇಜರ್ ಹತ್ರ ಮಾತಾಡೋಣ. ಸೊ ನಿಮ್ಮ ಹೆಸರು?
ನನ್ನ ಹೆಸರು ದಿನೇಶ್ ಕಾಂಚನ್ ಅಂತ. ಸೊ ಈ ಕೆಫೆ ಓಪನ್ ಮಾಡಿ ಎಷ್ಟು ಟೈಮ್ ಆಯಿತು? ಕೆಫೆ ಓಪನ್ ಮಾಡಿ ನೆಕ್ಸ್ಟ್ ಮಂತ್ November 22 ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ. ಇಲ್ಲಿನ ಜನ ರೆಸ್ಪಾನ್ಸ್ ಹೆಂಗಿದೆ? ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಜನರಿಗೆ ಇಷ್ಟ ಆಗಿ ತುಂಬ ಫ್ರೀಕ್ವೆಂಟ್ಲಿ ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿನ ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ನಮ್ಮದು 10:30 ರಾತ್ರಿ 10:30 ತನಕ. ನಾ ಫೇಮಸ್ ಏನು ಇಲ್ಲಿನ? ಫೇಮಸ್ ನಮ್ಮದು ಪಿಜ್ಜಾ ಆ್ಯಂಡ್ ಚೈನೀಸ್ ತುಂಬ ಫೇಮಸ್ ಇದೆ. ಮತ್ತು ನಮ್ಮಲ್ಲಿ ಎಲ್ಲ ಐಟಮ್ಸ್ ಇದೆ, ಚಾಟ್ಸ್ ಇದೆ, ಪಿಜ್ಜಾ, ಪಾವ್ ಭಾಜಿ, ಸ್ಯಾಂಡ್ವಿಚ್, ಬರ್ಗರ್, ಮತ್ತು ನಾರ್ತ್ ಇಂಡಿಯನ್ ಇದೆ, ಮತ್ತು ಇದು ತಂದೂರಿ ಇದೆ, ಎಲ್ಲ ಐಟಮ್ಸ್ ಇದೆ ನಮ್ಮ ಹತ್ರ. ಆನ್ಲೈನ್ ಡೆಲಿವರಿ ಏನಾದರೂ ಇದೆಯಾ? ಹೌದು, ಆನ್ಲೈನ್ ಡೆಲಿವರಿ ಕೂಡ ಇದೆ, ತಕಬಾ ಮತ್ತು ಮೈ ರೋಡ್ ರನ್ನರಿಂದ. ಮತ್ತು ಹೋಮ್ ಡೆಲಿವರಿ ಎಲ್ಲ ಮಾಡ್ತೀರಾ? ಮಾಡಿದರೆ ಎಷ್ಟು ಕಿಲೋಮೀಟರ್ವರೆಗೆಲ್ಲ ಮಾಡ್ತೀರಾ? ಹೋಮ್ ಡೆಲಿವರಿ ಇದೆ, ಸರೌಂಡಿಂಗ್ 15 kilometers ತನಕ ಕೊಡ್ತೀವಿ. ಮತ್ತು ಎಮ್ ಕೆಫೆದ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ಮ ಲೊಕೇಶನ್ನು ಕುಂದಾಪುರ ಶಾಸ್ತ್ರಿ ಸರ್ಕಲ್ ಅಲ್ಲಿ ಬರುತ್ತೆ. ಇದು ಒಂಥರ ಹಾರ್ಟ್ ಆಫ್ ದ ಸಿಟಿ ಶಾಸ್ತ್ರಿ ಸರ್ಕಲ್. ಇದು ನಮಗಂದರೆ ಶಾಸ್ತ್ರಿ ಸರ್ಕಲಲ್ಲೇ ನಮ್ಮ ಲೊಕೇಶನ್ ಇರೋದ್ರಿಂದ ನಮಗೊಂದು ಅಡ್ವಾಂಟೇಜು. ಇಲ್ಲಿ ಒಂದೇ ಬ್ರ್ಯಾಂಚ್ ಇರೋದು, ಬೇರೆ ಎಲ್ಲಾದರೂ ಬ್ರ್ಯಾಂಚ್ ಇದೆಯಾ? ನಮ್ಮದು ಬ್ರ್ಯಾಂಚ್ ಇದೆ, ಇನ್ನೊಂದು ಬ್ರ್ಯಾಂಚ್ ಇದೆ ಕೊಲ್ಲೂರಲ್ಲಿ, ಮಹಾಲಕ್ಷ್ಮಿ ರೆಸಿಡೆನ್ಸಿ ಅಂತ ಇದೆ. ಒಂದು 6 ವರ್ಷದಿಂದ ಇದೆ ಕೊಲ್ಲೂರಲ್ಲಿ, ಒಂದು 6 ವರ್ಷದಿಂದ ಇದೆ. ಇಲ್ಲಿ ನಾನ್ ವೆಜ್ ಎಲ್ಲ ಸಿಗುತ್ತೋ ಅಥವಾ ಪ್ಯೂರ್ ವೆಜ್ಜ? ಇಲ್ಲ, ನಮ್ಮದು ಪ್ಯೂರ್ ವೆಜಿಟೇರಿಯನ್. ಇಲ್ಲಿ ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತಾ? ಹೌದು, ನಮ್ಮಲ್ಲಿ ಬೇಕ್ರಿ ಐಟಮ್ಸ್ ಎಲ್ಲ ಸಿಗುತ್ತೆ. ಕೇಕ್ಸು, ಪೇಸ್ಟ್ರೀಸು, ಮತ್ತು ಕುಕ್ಕೀಸ್ ಇದೆ, ಡೋನಟ್ ಇದೆ, ಎಲ್ಲ ಐಟಮ್ ಇದೆ. ಪ್ರೊಡಕ್ಷನ್ ಕೂಡ ನಮ್ಮದೇ, ನಾವು ಇಲ್ಲೇ ಮಾಡೋದು, ಏನು ಹೊರಗಡೆಯಿಂದ ಏನೂ ತರಿಸಲ್ಲ, ಎಲ್ಲ ಇಲ್ಲೇ ಮಾಡೋದು. ಮತ್ತು ಇನ್ನು ನಮ್ಮ ಸ್ಪೆಷಾಲಿಟಿ ಏನಂದರೆ, ನಾವು ಕೇಕು ಯಾವ ಡಿಸೈನ್ ಬೇಕು ನಿಮಗೆ, ನಾವು ಆ ಡಿಸೈನ್ ನಿಮಗೆ ಕೊಡ್ತೇವೆ. ಎಕ್ಸಾಂಪಲ್, ನೀವು ಗೂಗಲಲ್ಲಿ ಯಾವುದೇ ಒಂದು ಕೇಕ್ ಪಿಕ್ ತೋರಿಸಿದರೆ ನಾವು ಅದೇ ಡಿಸೈನಲ್ಲಿ ಕೇಕ್ ಮಾಡಿ ಕೊಡ್ತೇವೆ. ಸಂಡೇ ಓಪನ್ ಇದೆಯಾ ಅಥವಾ ರಜಾನ? ಸಂಡೇ ಓಪನ್ ಇದೆ. ಇನ್ಫ್ಯಾಕ್ಟ್ ನಮಗೆ ಸಂಡೇನೇ ತುಂಬ ಚೆನ್ನಾಗಿ ಕಸ್ಟಮರ್ ಬರ್ತಾರೆ. ವೀಕೆಂಡಲ್ಲಿ ಒಳ್ಳೆ ಕಸ್ಟಮರ್ ಇರ್ತಾರೆ, ಮತ್ತು ಟೂರಿಸ್ಟ್ ಮತ್ತು ಫ್ಯಾಮಿಲೀಸ್ ಇರ್ತಾರೆ ವೀಕೆಂಡಲ್ಲಿ. ವೀಕ್ ಡೇಸಲ್ಲಿ ಕಾಲೇಜ್ ಕ್ರೌಡ್ ಕೂಡ ತುಂಬ ಚೆನ್ನಾಗಿದೆ ವೀಕ್ ಡೇಸಲ್ಲಿ. ಥ್ಯಾಂಕ್ ಯು, ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ ಯು. ನಮ್ಮ ಆರ್ಗನೈಸೇಷನ್ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ. ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ, ಜನರಿಗೂ ನಮ್ಮ ಕಂಪನಿ ಬಗ್ಗೆ ಇನ್ನೂ ತಿಳ್ಕೊಳ್ಳೋಕ್ಕಾಗುತ್ತೆ. ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ. ನಿಮ್ಗೆ ಥ್ಯಾಂಕ್ ಯು ನಮ್ಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡೋದಕ್ಕೆ, ಹಾಗೂ ನಿಮ್ಮ ಪ್ರೀಷಿಯಸ್ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.